ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ, ಯುವಕನ ಮರ್ಮಾಂಗಕ್ಕೆ ಒದ್ದು ಬಡಿದು ಹಲ್ಲೆ. ಅಥಣಿ ತಾಲೂಕಿನ ಕಕಮರಿ ಗ್ರಾಮದಲ್ಲಿ ಘಟನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕಕಮರಿ ಗ್ರಾಮ, ಆರು ಜನ ಅಪರಿಚಿತರಿಂದ ಹಲ್ಲೆ ಮಾಡಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಜಮೀನಿನಲ್ಲಿ ಹೋಗಿ ನಿಂತಿದ್ದಕ್ಕೆ ದುಷ್ಕರ್ಮಿಗಳಿಂದ ಮಾರಣಾಂತಿಕ ಹಲ್ಲೆ. ಅಥಣಿ ಪಟ್ಟಣದ ಶಶಿಕಾಂತ್ ಲಕ್ಷ್ಮಣ್ ಅಕ್ಕಿನವರ್ ಹಲ್ಲೆಗೆ ಒಳಗಾದ ವ್ಯಕ್ತಿ. 12 ದಿನಗಳಿಂದ ಅಥಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಪ್ರಕರಣ ಹಿಂಪಡೆಯದಿದ್ರೆ ದುಷ್ಕರ್ಮಿಗಳಿಂದ ಕೊಲೆ ಬೆದರಿಕೆ, ಆಸ್ಪತ್ರೆಯಲ್ಲಿ ಬಂದು ದುಷ್ಕರ್ಮಿಗಳಿಂದ ಕೊಲೆ ಬೆದರಿಕೆ, ಎಟ್ರಿಗ ವಾಹನದಲ್ಲಿ ಬಂದು ಚಿಕಿತ್ಸೆ ಪಡೀತಾ ಇರುವ ಸಂತ್ರಸ್ತನಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ದುಷ್ಕರ್ಮಿಗಳು. ಮಾಧ್ಯಮಕ್ಕೆ ಹೇಳಿಕೆ ನೀಡಿದ ಸಂತ್ರಸ್ತ ಲಕ್ಷ್ಮಣ್ ಅಕ್ಕಿನವರ್, ನನಗೆ ಜೀವ ಬೆದರಿಕೆ ಇದೆ, ನನಗೆ ರಕ್ಷಣೆ ಕೊಡಿ ಅಂತ ಪೊಲೀಸರಿಗೆ ಮನವಿ ಮಾಡಿಕೊಂಡ ಸಂತ್ರಸ್ತ. ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಂದ ಇದುವರೆಗೆ ಬಂಧಿಸಿಲ್ಲ ಅಂತ ಪೊಲೀಸರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದ ಸಂತ್ರಸ್ತ, ನನ್ನ ಜೀವ ತೆಗೆಯಲು ಬಂದ ದುಷ್ಕರ್ಮಿಗಳಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನನಗೆ ನ್ಯಾಯ ಕೊಡಿಸಿ ಅಂತ ಮನವಿ ಮಾಡಿಕೊಂಡ ಸಂತ್ರಸ್ತ. ಸರ್ ನಮಸ್ಕಾರ ರೀ, ನಾನು ಶಶಿಕಾಂತ್ ಅಕ್ಕಿನವ್ರು ಸರ. ಕಕ್ಮರೊಳಗೆ ಜಮೀನು ಕೊಡೋದ್ರಿಂದ ಸೂದಿನಿ ಸರ. ಆಮೇಲೆ ಹೋಗೋಣ ಅಲ್ಲಿ ಅಮ್ಮೇಶ್ವರ ಗುಡಿ ವಜಕ್ಕೆ ಹೋಗಿದ್ದೆ. ಅಲ್ಲಿ ಸರ್ವೆ ನಂಬರ್ 406 ಸರ. ಅದಕ್ಕೆ ಹೋಗಿದ್ದಾಗ ಅಲ್ಲಿ ಭೂಮಿ ಕೊಡೋದ್ರಿಂದ ಸೂದಿನ ಸರ್ ಎಲ್ಲ ಹೋಗಿದ್ದೀವಿ. ಅದಕ್ಕೆ ಹೆಣ್ಮಗಳದ್ದು ಸರ್, ಮತ್ತು ತಮ್ಮ ಇಲ್ಲಕ್ಕೆ ಬಂದಂದೆ ಇಲ್ಲಕ್ಕ, ಮತ್ತು ಹಿಂಗೆ ಭೂಮಿ ಕೊಡದೈತ್ರಿ ಅಂದೆ. ಯಾರು ಏನು ಯಾರು ಅಂದ ಇಲ್ಲ, 406 ಸರ್ವೆ ನಂಬರ್ ಅಂದ 400 ಆಯ್ತು, ನಿಮ್ಗೆ ತೋರಿಸ್ಬಿಟ್ಟು ಕುಂಡ್ರ ಅಂದ ಕೂತೆ. ಅದನ್ನ ಯಾವೂರಿಂದ ಇಲ್ಲ ಅಕ್ಕ, ಅತ್ನಿ ಅಲ್ಲ, ಅತ್ನ ಹೌದಾ, ಆಯ್ತು ಅಂದ. ಆಯ್ತು ಕೂಡಲೇ ಏ ಅಶೋಕ ಇಲ್ಲಿ ಬಾರೋ, ಇಲ್ಲಿ ನಾವು ಹೊಲ ತೊಗೊಂಡನು ಮತ್ತು ಹಾರಿ ಸುಮಾರು ಅಂದ. ಅಕ್ಕ ಏನಾತ್ರಿ, ಏನು ಸಮಸ್ಯೆ ಇದ್ರೆ ಹೇಳ್ರಿ ಅಂದ. ಏ ಇಲ್ಲ ನಿನ್ನೆ ಇನ್ನಿಲ್ಲ ಇದೀಮ ಹಿಂಗೆ ಹಿಡ್ಕೊಂಡು ನನಗೆ ಎರಡು ಪಟ್ಟ ಬಡದಿ ಚೂರಿಲ್ಲ, ನಾವು ತುಂಬ ಚೂರ್ಕೊಂಡ್ರು ಸರ್. ಚೂರ್ಕೊಂಡ್ರು ಅನ್ನಕ್ಕೆ ಅಂದ್ಕೊಂಡೆ ಅಶೋಕ ಅಶೋಕ ಅಂದ್ಕೊಡ್ಲಿ ಅವ್ರು ಬಂದ ಸರ್. ಅವ್ರು ಅವ್ರ ಹಿಂಬಾಗಿ ಒಂದು 4 ಜನ ಬಂದರು. ಬಂದು ಏನಂದ್ರು, ಏನು ಯಾವ್ದು ಅಂದ ಇಲ್ಲಿ ಸರ, ಹಿಂಗೆ ನಿನಗೆ ಯಾರು ಹೇಳಂದ ಇಲ್ಲರಿ, ಮತ್ತು ನೀವೆಲ್ಲ ಈ ಮಾಡೋದ್ರಿಂದ ಏಜೆಂಟ್ ಹೇಳಾತ್ರಿ ಮತ್ತು ಎಲ್ಲ ತಿಳಿಸಿದ್ರು ಅಂದ್ಕೊಡ್ಲಿ. ಹೌದಾ ಅಂದ, ಏನು ಮಾಡಿದ್ರಿ ಮೊಬೈಲ್ ಕಸ್ಕೊಂಡ್ರು, ಕಸ್ಕೊಂಡ್ರು ಕಸ್ಕೊಂಡ್ಕೊಡ್ಲಿ ಈ ಮಗನ ಇಲ್ಲೇ ಬಿಡಿದ್ರು ಬೇಡ ಆಗಪ್ಪ ಅಂದ್ರೆ ಸರ್. ಅಣ್ಣ ನಾನು ಮಾಡಿ ಇಲ್ಲ ಇನ್ನು ಸರ್ ಬಂದೆ ಈ ಕಡೆ ಬರಂಗಿಲ್ಲ ಅಂದ್ರೆ ಬರಂಗಿನ ಕೂಡ ಆಯ್ತು ಹೋಗೋದು. ಹೂ ಕೂಡಲೇ ತೊಗೊಂಡು ತೊಗೊಂಡ್ಕೊಡ್ಲಿ ಇಲ್ಲ ಈ ಮಗನ ಬಿಡಾಕ್ ಕೊಡು, ಈಗಿನ ಈ ಮಗನ ಕಲಾಸ್ ಮಾಡೋದ ಸರ್ ಅಂದ್ಕೊಡ್ಲಿ. ಮೇಲೆ ಪಟ್ಟಣ ಓಡಿ ಹೋಗಿದ್ದೆ ಸರ್, ನಾನು ಓಡಿ ಹೋಗಿ ಒಂದೊಂದು ಟೋಕ್ ಫೋನ್ ಹಚ್ಚಿದೆ ಸರ್, ನೀನೆ ಹಿಂಗೆ ಗಲಾಟೆ ಆಗೈತೆ ಸರ್. ಅಂದ್ಕೊಡ್ಲಿ ಮುಂದ್ಗಡೆ ಬಂದು ಇಲ್ಲ ಮಗ ನೀ ಹೆಂಗೆ ಹೋಗ್ತಿ, ನೀ ಹೊಲ್ದಾಗ ಹೊಲಕ್ಕೆ ಹೆಂಗೆ ಬಂದು ನೀ ಹೆಂಗೆ ವಾಪಸ್ ಹೋಗ್ತಿ, ನೀ ಬಂದಾಗ ನೀ ಹೋಗ್ತಿ ಹಂಗೆ ಅಂದ. ಏನು ಮಾಡಿ ಸರ್ ಚಲೋ ಬಂದ ಇದನ್ನು ಹಿಂಗೆ ಹಿಡ್ಕೊಂಡು ಇಲ್ಲ ಮಗನಿಂದ ಭಾಳ ಆಗೈತಿ ಅಂದ್ರೆ ಅಣ್ಣನ ಆ ಬಾಯಿ ಅಂದು ಇಲ್ಲ ಈ ಮಗನ ಇಲ್ಲೇ ಬಿಡಬೇಡ, ಇವ್ನು ಇಲ್ಲೇ ಕೊಂದು ಇದೇ ಹೊಲ್ದಾಗ ಹಾಕೊಂಡು ಅಂದ್ರೆ ಇನ್ನು ಮುಂದೆ ಈ ಭೂಮಿಗೆ ಯಾರು ಬರೋಂಗಿಲ್ಲ, ಇದೊಂದು ಪಾಠ ಆಗಲಿ ಮಂದಿಗೆ ಅಂದ್ರೆ ಸರ್. ಅಣ್ಣ ಇಲ್ಲರಿ ಅಕ್ಕ ನನಗೇನು ಏನೈತಿ ಅಂದ, ಹೇಗಿಲ್ಲ ನಿನ್ನ ಭಾಳ ಆಗೈತಿ ಮಗನ ಅಂದ ಅಶೋಕ. ಮತ್ತು ಅವ್ರು 4 ಜನ ಕೂಡಿ ನಾನು ಬಲಗಾಲ ಇಪ್ಸು ಜೋರಿಸಿ ಮರ್ಮಂಗೆ ಹೋದೆ ಸರ್. ನನಗೆ ಈಗ ದುಡ್ಡಿನ ಭಾಳ ತೊಂದರೆ ಸರ್, ಮತ್ತು ಹಿಂಗಾಗಿ ನನಗೆ ಅನುಕೂಲ ಇಲ್ಲರಿ, ಮತ್ತು ಇವ್ರ ಇಲ್ಲ ಮತ್ತು ಈ ಚಿಕಿತ್ಸೆ ನಿಮ್ಗೆ ಇಲ್ಲಿ ಕೊಡಾಕಂಗಿಲ್ಲ, ನಮ್ಮ ಮುಂದ್ಗಡೆ ಹೋಗಂದ್ರಿ. ಅದಕ್ಕೆ ನನಗೆ ಮತ್ತು ಯಾವ ಟೈಮ್ ನನಗೆ ಜೀವಕ್ಕೆ ನೀವು ಜೀವ ತೀರ್ಥ ನನಗೆ ಗೊತ್ತಿಲ್ಲ ಸರ್. ಅದಕ್ಕೆ ನನಗೆ ಹೆಂಗಾರು ಮಾಡಿ ನನ್ನ ನ್ಯಾಯ ಬೆಳೆಸ್ಕೊಡ್ರಿ, ಮತ್ತು ನನಗೆ ನನ್ನ ಚಿಕಿತ್ಸೆಗೆ ವೆಚ್ಚಪಡಿಸ್ಕೊಂಡ್ರೆ ಇದು ನನಗೆ ಉಪಕಾರ ಮಾಡಿ ಸರ್. ನಾ ಎಲ್ಲರೂ ಇಲ್ಲರಿ, ಯಾರದು ಅದ್ರ ಅವ್ರಿಗೆ ಹೇಳಿನ ರೀ ನಾನು ಇಲ್ಲ, ನಂದು ಏನಾದರೂ ಒಂದು ಏನಾದರೂ ತಪ್ಪು ಮಾತಾಡಿದ್ರು ಏನಾದರೂ ಇದ್ರೆ ತೋರಿಸ್ರೆ ನೀವು ಇತ್ತಲ್ಲ ಅಂದ್ರೂ ನಿನ್ನ ಮಗನ ಜೀವಂತ ಬಿಡಂಗಿಲ್ಲ ಅಂದ ನಂಬಿಕೆ ಕೊಡಕ್ಕೆ ಸರ್. ನನ್ನ ಹೆಸರು ಸರ್ ಶಶಿಕಾಂತ್ ಲಕ್ಷ್ಮಣ್ ಅಕ್ಕಿನವ್ರು ಸರ್. ಅದೇ ಸರ್, ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.